ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೋಹಿಣೀಸ್ ಕಿಚನ್. ಇವತ್ತು ನಮ್ಮನೆ ದೇವರು ಉಮಾಲಮ್ಮ ಅವ್ರದ್ದು ಒಂದು ಹಬ್ಬ ಇತ್ತು ನಮ್ಮನೆಯಲ್ಲಿ. ಪೂಜನೆ, ಹಬ್ಬದ ಪೂಜನೆ ಯಾವ ಥರ ಮಾಡ್ತೀವಿ ಅಂತ ಹೇಳ್ತೀನಿ. ಗೌರಿ ಹಬ್ಬ ಆದಮೇಲೆ ಅಥವಾ ಗೌರಿ ಹಬ್ಬದ ದಿನವೇ ಮಂಗಳವಾರ ಬಿದ್ದರೆ ನಾವು ಆ ಮಂಗಳವಾರ ಸೇರಿಸ್ಕೊಂಡು ಹಬ್ಬನ ಮಾಡ್ತೀವಿ. ಮೊದಲನೇ ಮಂಗಳವಾರ, ಇವಾಗ ಗೌರಿ ಹಬ್ಬ ಮಂಗಳವಾರನೇ ಬೀಳ್ತು ಅಂದರೆ ಗೌರಿ ಹಬ್ಬದ ದಿನವೇ ನಾವು ಉಮಾಲಮ್ಮನ ಪೂಜೆ ಮಾಡ್ತೀವಿ. ಇಲ್ಲ ಬುಧವಾರ ಗುರುವಾರ ಬಿತ್ತು ಅಂತಂದರೆ ಮುಂದಿನ ಮಂಗಳವಾರಕ್ಕೆ ನಾವು ಹಬ್ಬನ ಇಟ್ಕೊಂಡು ಮಾಡ್ತೀವಿ. ಈ ಥರ ನಾವು ಮಂಗಳವಾರನೇ ಬರೀ ಹೆಣ್ಮಕ್ಳೆ ಮಾಡೋವಂಥದ್ದು. ಸೊಸೆಯಂದಿರು ಇದರಲ್ಲಿ ಭಾಗ್ಯ ಆಗೋಗಿಲ್ಲ, ಸೊಸೆಯಂದಿರು ಏನು ಮುಟ್ಟೋದು ಇಲ್ಲ ಇಲ್ಲಿ ಪೂಜೆಗೆ ಬೇಕಾಗಿರೋದನ್ನು ಏನೇ ಆದ್ರೂ. ಆದರೆ ವಿಧಿ ಇಲ್ಲ, ನಾನೇ ಮಾಡಬೇಕಾಗುತ್ತೆ. ಒಂದು ಮಕ್ಕಳಿಗೆ ಬರೋದಿಲ್ಲ ಪೂಜೆ ಮಾಡೋದು, ವಿಧಿ ವಿಧಾನಗಳು ಬರೋದಿಲ್ಲ. ಗಂಡ ಯಜಮಾನರು ಬಂದುಬಿಟ್ಟು ಅವ್ರದೇ ಆದ ಒಂದು ಕೆಲಸ ಬಿಧಿ ಇರ್ತಾರೆ. ವರ್ಷಕ್ಕೊಂದ್ಸಲ ಇದು ಮಾಡಬೇಕಾದಂಥ ಪೂಜೆ. ಸುಮಾರು ಅರಿತಿರೋ ನದಿ ಕೆರೆ ಬೋರ್ವೆಲ್ಲು ಕಟ್ಟೆ ಯಾವುದಾದ್ರೂ ಸರಿ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ನಾವು ಬರ್ತೀವಿ ಉಮಾಲಮ್ಮನ ಪೂಜೆನ. ಪೂಜೆ ಮಾಡಬೇಕಾದ್ರೆ ಸುಮಾರು ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ನಾವು ಮಾಡಬೇಕು. 12 ಗಂಟೆಯಿಂದ 1 ಗಂಟೆ ಒಳಗಡೆ ಮಾಡ್ತಕ್ಕಂಥದ್ದು. ಏನು ಊಟ ಕಾಫಿ ಏನು ಕಾಫಿ ಕುಡಿಯೋ ಹೋಗುವಿಲ್ಲ, ಊಟನೂ ಮಾಡೋ ಹಾಗಿಲ್ಲ. ಮನೆಗೆ ಬಂದು ಹಬ್ಬದ ಅಡುಗೆ ಮಾಡಿರ್ತೀವಿ, ಒಪ್ಪತ್ತು ಬಿಟ್ಟು ಊಟ ಮಾಡ್ತಕ್ಕಂಥದ್ದು. ನೋಡಿ, ಈಗ ನಾನು ಕಟ್ಟೆನಲ್ಲಿದ್ದೀನಿ, ಕಟ್ಟೆನಲ್ಲಿ ಕೆರೆನಲ್ಲಿರೋದು ತಾಮ್ರದ ಚೊಂಬ್ನಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕ್ಬಿಟ್ಟು 5 ವಿಳ್ಯದೆಲೆ ಇಟ್ಟು ತೆಂಗಿನಕಾಯಿಗೆ ನೀರು ಹಾಕ್ಕೊಂಡು ಕ್ಲೀನಾಗಿ ಅರಿಶಿನ ಎಲ್ಲ ಸವರಿದ್ದೀನಿ ತೆಂಗಿನಕಾಯಿಗೆ. ಹಾಗೆ ಅರಿಶಿನ ಕುಂಕುಮ ಇಟ್ಟಿದ್ದೀನಿ. ಅರಿಶಿನ ಕುಂಕುಮ ಇಟ್ಟಾದಮೇಲೆ ನೋಡ್ತಾ ಇರ್ಬೋದು ಇದು ಬಳೆ ಬಿಚ್ಚಾಲೆ. ಮುಖ್ಯವಾಗಿ ದೇವರಿಗೆ ಬೇಕಾಗಿರೋದು ಎರಡೇ, ನಮ್ಮ ಉಮಾಲಮ್ಮಗೆ ಬಳೆ ಬಿಚ್ಚಾಲೆ ಗೆಜ್ಜಸ್ತ್ರನ ಮಿಸ್ ಮಾಡೋ ಹಾಗಿಲ್ಲ. ಈಗೆಲ್ಲ ಹೂವೆಲ್ಲ ಮುಡಿಸಾದ್ಮೇಲೆ 5 ಕಲ್ಲು ಇಟ್ಟಿದ್ದೀನಿ. ಆ 5 ಕಲ್ಲನ್ನು ಇಡಲೇಬೇಕು. ಅದು ಏನಕ್ಕೆ ಇಡ್ತಾರೆ ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಈಗ ನಮ್ಮ ಮನೆಯಲ್ಲಿ ಒಂದು ಮರಿ ಕುಯ್ದು ಪೂಜೆ ಮಾಡಬೇಕಾದ್ರೂ 5 ಕಲ್ಲು ಇಟ್ಟೇ ಪೂಜೆ ಮಾಡೋದು, ಕಳಸ ಇಟ್ಟು. ಈ ಥರ 5 ಕಲ್ಲಿಗೂ ಸಹ ನಾವು ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹೂವೆಲ್ಲ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಮನೆಯಲ್ಲಿರೋ ಹೆಣ್ಮಕ್ಕಳು ಉಪವಾಸ ಇದ್ದು ಬಂದು ಮನೆಯಲ್ಲಿ ಪೂಜೆ ಮಾಡ್ತಾರೆ. ನಾನು ಪ್ರತಿ ವರ್ಷನೂ ನಾನೇ ಅಂದರೆ ಸೊಸೆಯಾಗಿತ್ಕೊಂಡು ನಾನೇ ಮಾಡ್ತಾಯಿದ್ದೀನಿ. ಮಗನ ಕೈಲಿ ಉದ್ಬತ್ತಿ ಬೆಳಗಿಸ್ಬಿಟ್ಟು ಆಮೇಲೆ ನಾನು ಮಾಡ್ತೀನಿ. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನರ ತಂದೆ ಏನು ಮಾಡ್ತಾಯಿದ್ರು ಅಂದರೆ ತಾವೇ ಎಲ್ಲ ಪೂಜೆ ಮಾಡಿಬಿಟ್ಟು ನಮ್ಮಗಳಿಗೆ ಆರತಿ ಕೊಡ್ತಾಯಿದ್ರು. ಕೊನೆ ಲಾಸ್ಟಲ್ಲಿ ಸೊಸೆಯಂದಿರಿಗೆ ಆರತಿ ಮತ್ತು ಬಂದ ಹೂವು ಮತ್ತು ಅರಿಶಿನ ಕುಂಕುಮ ಕೊಡ್ತಾಯಿದ್ರು. ಈ ಥರ ಪ್ರತೀತಿ ಇತ್ತು. ಏನು ಮಾಡೋಕ್ಕಾಗಲ್ಲ, ಎಲ್ಲ ನಿನಗೆ ಸೇರಿದ್ದು ಅಮ್ಮ ಅಂದ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈಗ ಫೈನಲಿ ನಾನು ಗೆಜ್ಜಸ್ತ್ರ ಹಾಕ್ತಾಯಿದ್ದೀನಿ. ಗೆಜ್ಜಸ್ತ್ರ ಹಾಕ್ಬಿಟ್ಟು ಊದ್ಬತ್ತಿ ಬೆಳಗ್ಗೆ ತುಪ್ಪದಾರತಿ ಮಾಡಿ ಇದಾಗ್ತಾಯಿದ್ದೀನಿ. ಏನೋ ಸಾಂಬ್ರಾಣಿ ಹಾಕ್ತಾಯಿದ್ದೀನಿ. ಸಾಂಬ್ರಾಣಿ ಎಲ್ಲ ಹಾಕಿದ್ಮೇಲೆ ಅಲ್ಲಿ ಬಂದಿರತಕ್ಕಂಥದ್ದವ್ರಿಗೆಲ್ಲ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲರಿಗೂ ಕೊಡ್ತೀವಿ. ಈಗ ನಾನು ಸಹ ದೇವ್ರ ದರ್ಶನ ಎಲ್ಲ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಊದ್ಬತ್ತಿ ಬೆಳಗಿದ್ದು ಮತ್ತು ತುಪ್ಪದಾರತಿ ಮಾಡಿದ್ದು ಹಣ್ಣು ಕಾಯಿ ಮರೆದಿದ್ದು ಯಾವುದೂ ವೀಡಿಯೋ ಕ್ಲಿಪ್ಪಿಂಗ್ ತೆಗೆದಿಲ್ಲ ಸ್ನೇಹಿತರೆ. ಯಾಕೆಂದರೆ ಪೂಜೆ ಮಾಡೋ ಬರದಲ್ಲಿ ವೀಡಿಯೋ ಆನ್ ಮಾಡಿರೋದೇ ನಾವು ಮರೆತುಕೊಂಡಿದ್ದೀವಿ. ವೀಡಿಯೋ ಆಗ್ತಾಯಿದೆ ಅಂತಿದ್ದೀವಿ. ತುಂಬ ಬಿಸಿಲಿತ್ತು, ಕಾಣಿಸ್ತಾ ಇರಲಿಲ್ಲ, ಗೊತ್ತಾಗ್ತಾ ಇರಲಿಲ್ಲ ಯಾವ ವೀಡಿಯೋ ಆಗ್ತಿದೆಯೋ ಆಗ್ತಿಲ್ವೋ ಅಂತ. ಹಾಗಾಗಿ ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನೋಡಿ, ಫೈನಲಿ ಈಗ ಪೂಜೆ ಎಲ್ಲ ಆಗಿದೆ. ನೋಡ್ತಾ ಇರ್ಬೋದು ಇವಾಗ ನಮ್ಮ ಓಮಾಲಮ್ಮ, ನಮ್ಮ ಮನೆ ದೇವರು, ಹೆಣ್ಣು ದೇವರು, ಗಂಡು ದೇವರು ಎಂಟ್ರಮ್ ಸ್ವಾಮಿ. ಈಗ ಗಂಗೆ ಪೂಜೆ ಮಾಡ್ತೀವಿ. ಗಂಗೆ ಪೂಜೆ ಮಾಡಬೇಕಾದ್ರೆ 2 ವಿಳ್ಯದೆಲೆ, ಅಡಿಕೆ, 1 ರೂಪಾಯಿ ಕಾಯಿನು, 2 ಕರ್ಪೂರ. ಕರ್ಪೂರನ ಹಚ್ಚಿ ಈ ಥರ ಕೈ ಮುಗಿದು ನೀರೊಳಗಡೆ ಬಿಡ್ತೀವಿ. ಫೈನಲಿ ಪೂಜೆ ಮುಗೀತು ಅಂತ. ನಮಗೆ ಆ ಗಂಗೆನ ಕದಲಿಸ್ಬೇಕಾದ್ರೂ ಅಷ್ಟೇ, ಎಲ್ಲ ಕ್ಲೀನಾಗಿ ನಾವೇನು ಕಲ್ಲೆಲ್ಲ ಇಟ್ಟಿರ್ತೀವೋ ಅದನ್ನೆಲ್ಲ ಇದೇ ನೀರೊಳಗಡೆ ಇಟ್ಟು ವಿಳ್ಯದೆಲೆ ಹೂವು ಮಾತ್ರ ನಾವು ಮನೆಗೆ ತಗೊಂಡೋಗ್ತೀವಿ. ನಾವು ಏನೇ ತೊಗೊಂಡು ಬಂದಿದ್ರು ಅರಿಶಿನ ಕುಂಕುಮ ಆಗಿರ್ಬೋದು ಏನೇನು ಮತ್ತೆ ರಿಟರ್ನ್ ಮನೆಗೆ ತಗೋ ಹೋಗೋಗಿಲ್ಲ. ಮನೇಲಿರೋಂಥದ್ದು ಹೂವೆ ಆಗಿರಲಿ, ಅರಿಶಿನ ಕುಂಕುಮ ಆಗಲಿ, ಕರ್ಪೂರ ಆಗಲಿ, ಏನೂ ತರೋ ಹಾಗಿಲ್ಲ. ಅಂಗಡಿಯಿಂದನೇ ಹೊಸ್ದಾಗಿ ತಂದು ಮಾಡ್ತಕ್ಕಂಥದ್ದು. ಅದನ್ನ ಎಕ್ಸ್ಟ್ರಾ ನಾವು ಉಳಿಸ್ಕೊಳ್ಳೋ ಹಾಗಿಲ್ಲ. ಆ ಥರ ಪ್ರತಿದಿ ನಮ್ಮ ಉಮಾಲಮ್ಮಂದು. ಫೈನಲಿ ಉಮಾಲಮ್ಮನ ಪೂಜೆ ಆಯಿತು ಸ್ನೇಹಿತರೆ. ದೇವರು ಎಲ್ಲರಿಗೂ ಆಯಸ್ಸು ಮತ್ತು ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲ ಆಗಿದೆ, ಈಗ ಬಂದಿರೋರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಮನೆಗೆ ಹೋಗ್ತೀವಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಥ್ಯಾಂಕ್ ಯು.